प्रीतिया विद्यार्थिगळे आरने तरगतिया गणित विषय भिन्नराशिगळु पाठभागद नाल्कनेय संचिकेगे निम्मेल्लरन्नु प्रीतिपूर्वक स्वागतिसुत्ता इद्देने। कळेद तरगतियल्लि नीडिदंत चटुवटिकेयन्न नीवेल्लरु माडिदिरि ताने। माडिदंत चटुवटिकेयन्न ನಿಮ್ಮ ಗಣಿತ ಅಧ್ಯಾಪಕರಿಗೆ ಕಳುಹಿಸಿ ಕೊಟ್ಟಿದ್ದೀರಾ ತಾನೆ? ಸರಿ, ನನ್ನ ಕೈಯಲ್ಲಿ ಒಂದು ಚಿತ್ರವಿದೆ, ಕಾಣಿಸುತ್ತದೆ? ಯಾವ ಆಕೃತಿ ಇದು? ಚೌಕಾಕೃತಿ ಅಲ್ವಾ? ಅಲ್ಲಿ ಮೂಲೆಯಿಂದ ಮೂಲೆಗೆ ಗೆರೆಗಳನ್ನು ಸೇರಿಸಿಕೊಂಡು ಅನೇಕ ತ್ರಿಕೋನಗಳನ್ನು ನಾನು ರಚಿಸಿದ್ದೇನೆ. ಎಷ್ಟು ತ್ರಿಕೋನಗಳಿವೆ ಈ ಚಿತ್ರದಲ್ಲಿ ಹೇಳ್ಬೋದಾ? ಲೆಕ್ಕಮಾಡಿ ಎಷ್ಟು ಸಿಕ್ಕಿತು? 36 ತ್ರಿಕೋನಗಳು ಅಲ್ಲವೇ. ಈ ತ್ರಿಕೋನಗಳನ್ನು ಕೆಲವನ್ನು ಆಯ್ಕೆ ಮಾಡಿಕೊಂಡು ನಾನು ಬಣ್ಣವನ್ನು ಹಚ್ಚಿದ್ದೇನೆ. ಕಾಣಿಸ್ತದ? ಬಣ್ಣವನ್ನು ಹಚ್ಚಿದ್ದೇನೆ. ಎಷ್ಟು ತ್ರಿಕೋನಗಳಿವೆ ಒಂದು ಆಕೃತಿಯಲ್ಲಿ ನೋಡಿ, ಬಣ್ಣ ಹಚ್ಚಿದ ಆಕೃತಿಯಲ್ಲಿ ಒಂದು ಆಕೃತಿಯಲ್ಲಿ ಎಷ್ಟು ತ್ರಿಕೋನಗಳಿವೆ? 5 ಅಲ್ಲವೇ. ನೋಡಿ, ನನ್ನ ಪ್ರಶ್ನೆ, ಈ ಆಕೃತಿಯನ್ನು ನಮಗೀಗ ಕೆಂಪು ಬಣ್ಣದಲ್ಲಿ ಬಣ್ಣ ಹಚ್ಚಿದ ಆಕೃತಿಯನ್ನು ನಮಗೀಗ ಭಿನ್ನರಾಶಿ ರೂಪದಲ್ಲಿ ಹೇಳಬೇಕು. ಹೇಗೆ ಹೇಳುವಂಥದ್ದು ಹೇಳ್ಬೋದಾ ಯಾರಿಗಾದರೂ? ಎಸ್, ಎಷ್ಟು? 36 ಎಷ್ಟು ಬಾಕಿ ಬಣ್ಣ ಹಚ್ಚಿದೆ? ಎಷ್ಟು ತ್ರಿಕೋನಗಳಿಗೆ? 20 ತ್ರಿಕೋನಗಳಿಗೆ ಅಲ್ಲವೇ. 36 ತ್ರಿಕೋನಗಳಲ್ಲಿ 20 ತ್ರಿಕೋನಗಳಿಗೆ ಕೆಂಪು ಬಣ್ಣವನ್ನು ಹಚ್ಚಲಾಗಿದೆ ಅಲ್ಲವೇ. ನೋಡಿ, ಇದನ್ನು ನಾವು ಕಳೆದ ಕ್ಲಾಸಲ್ಲಿ ಕಲಿತಂತಹ ಮಡಿಯ ರೂಪದಲ್ಲಿ ಹೇಳ್ಬೋದಾ? ಹೇಗೆ ಹೇಳ್ಬೋದು? ನೋಡಿ, ಎಷ್ಟು ಆಕೃತಿಗಳಿವೆ ಇಲ್ಲಿ? 4 ಆಕೃತಿಗಳಿವೆ ಅಲ್ಲವೇ. ಈ ಪ್ರತಿಯೊಂದು ಆಕೃತಿಯಲ್ಲೂ ಎಷ್ಟು ತ್ರಿಕೋನಗಳಿವೆ? 5 ತ್ರಿಕೋನಗಳಿವೆ ಅಲ್ಲವೇ. ಆಗ 36 5 ಮಡಿ ಅಂತ ಹೇಳ್ಬೋದಲ್ವಾ? 36 5 ಮಡಿ ಅಂತ ಹೇಳ್ಬೋದಲ್ವಾ? ಎಸ್, ಹಾಗೆ ಹೇಳ್ಬೋದಲ್ವಾ? 36 5 ಮಡಿ, 36 5 ಮಡಿ ಅಂತ ಹೇಳ್ಬೋದಲ್ವಾ? ಎಷ್ಟು ಸಿಕ್ಕಿತು? 36 20 ಅಲ್ಲವೇ. ನಿಮ್ಮ ಗಣಿತ ಪಾಠ ಪುಸ್ತಕದ 28 ಪುಟದಲ್ಲಿ ಇಂತಹದ್ದೇ ಒಂದು ತ್ರಿಕೋನದಲ್ಲಿ ರಚಿಸಿದ ಆಕೃತಿಯ ಚಿತ್ರವಿದೆ. ಗಮನಿಸಿ, ಗಮನಿಸಿದ್ರಾ? ಇದನ್ನು ನೀವು ಮಡಿಯ ರೂಪದಲ್ಲಿ ಹೇಳಬೇಕು. ಹೇಳ್ತೀರಾ ತಾನೇ? ನಿಮ್ಮ ಪಾಠಪುಸ್ತಕದ 28 ಪುಟವನ್ನೊಮ್ಮೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿ. ಸರಿ, ಇನ್ನು ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವೆನು. ಪ್ರಶ್ನೆ ಹೀಗಿದೆ, 3 ಲೀಟರ್ ಹಾಲನ್ನು 4 ಮಂದಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಎಷ್ಟು ಲೀಟರ್ ಹಾಲು ಲಭಿಸಬಹುದು?
ಪ್ರಶ್ನೆ ಇನ್ನೊಮ್ಮೆ, 3 ಲೀಟರ್ ಹಾಲನ್ನು 4 ಮಂದಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಎಷ್ಟು ಲೀಟರ್ ಹಾಲು ಲಭಿಸಬಹುದು? ಒಮ್ಮೆ ಚಿಂತನೆ ಮಾಡಿ ನೋಡಿ ನಿಮ್ಮ ಮನಸ್ಸಲ್ಲಿ. 3 ಲೀಟರ್ ಹಾಲಿರುವಂಥದ್ದು 4 ಮಂದಿಗೆ ಹಂಚಬೇಕು. ಚಿಂತನೆ ಮಾಡಿದ್ರಾ? ನೋಡಿ, ನಿಮ್ಮ ಗೆಳೆಯ ರಮೇಶ್ ಅವನು ಸೂಚಿಸಿದ ಒಂದು ದಾರಿ ಇದೆ ನೋಡಿ. ಅವನು ಹೇಳ್ತಾನೆ ಏನು, ಮೊದಲಿಗೆ 3 ಲೀಟರ್ ಅಲ್ಲವೇ ಹಾಲಿರೋದು, ಅದನ್ನು 1 ಲೀಟರ್ ಹಿಡಿಯುವ ಒಂದು ಬಾಟಲಿಯಲ್ಲಿ ತುಂಬಿಸ್ತಾನೆ. 4 ಮಂದಿಗೆಲ್ಲೂ ಹಂಚಬೇಕಾದ್ದು, 4 ಲೋಟಗಳನ್ನು ಇಡ್ತಾನೆ. 1 ಲೀಟರ್ನ ಹಾಲನ ಕುಪ್ಪಿಯಿಂದ ಅವನು 4 ಲೋಟಗಳಿಗೂ ಸಮಾನವಾಗಿ ಹಂಚುತ್ತಾನೆ. ಆಗ 1 ಲೀಟರ್ನನ್ನ 4 ಪಾಲು ಮಾಡಿರುವಂಥದ್ದಲ್ವಾ. ಪ್ರತಿಯೊಂದು ಗ್ಲಾಸಿನಲ್ಲಿ ಎಷ್ಟಾಯಿತು? 1/4 ಭಾಗ ಅಲ್ಲವೇ. 1/4 ಆಯಿತು. ಹಾಗೆ 1 ಲೀಟ್ರ್ ಹಾಕಿ ಆಯಿತು. ಇನ್ನೆಷ್ಟು ಲೀಟ್ರ್ ಬಾಕಿ ಇದೆ? 2 ಲೀಟ್ರ್ ಇದೆ ಅಲ್ವಾ. ಅದನ್ನು ಪುನಃ 1 ಲೀಟರ್ನ ಕುಪ್ಪಿಯಲ್ಲಿ ತುಂಬಿಸಿದ ಬಳಿಕ ಆಗ ಮಾಡಿದ ರೀತಿಯಲ್ಲೇ 4 ಲೋಟಗಳಿಗೂ ಸಮಾನವಾಗಿ ಹಂಚುತ್ತಾನೆ. ಈಗ ಪ್ರತಿಯೊಬ್ಬರಿಗೂ ಸಿಕ್ಕಿದ ಅಳತೆ ಎಷ್ಟಿಗಾಗಿದ್ರೆ 1/2 ಅಲ್ವಾ. 1/2 ಮತ್ತು 1/2 ಭಾಗ ಎಷ್ಟಾಯಿತು? 1/2 ಭಾಗ, 1/2 ಲೀಟರ್ ಆಯಿತು ಅಲ್ಲವೇ. ಆಗ ಒಟ್ಟು 2 ಲೀಟರ್ ಖಾಲಿ ಆಯಿತು. ಇನ್ನೂ ಉಳಿದಿದೆಯಲ್ಲ 1 ಲೀಟರ್, ಅದನ್ನು ಕೂಡ 4 ಲೋಟಗಳಲ್ಲಿ ಸಮಾನವಾಗಿ ಹಂಚುತ್ತಾನೆ. ಆಗ ಪ್ರತಿಯೊಬ್ಬರಿಗೂ ಎಷ್ಟು ಲೀಟರ್ ಸಿಕ್ಕಿತ್ತು ಮಕ್ಕಳೇ? ಎಷ್ಟು? 1/4 ಲೀಟರ್. 1/2, 1/2, 1/2 ಅಲ್ಲವೇ. 1/4 ಲೀಟರ್ ಸಿಕ್ಕಿತ್ತು ಪ್ರತಿಯೊಬ್ಬರಿಗೂ. ಆ ರೀತಿ ಚಿಂತನೆ ಮಾಡ್ಬೋದಲ್ವಾ. ಆಗ 3 ಲೀಟರ್ ಹಾಲನ್ನು 4 ಮಂದಿಗೆ ಸಮಾನವಾಗಿ ಪಾಲು ಮಾಡುವಾಗ ಪ್ರತಿಯೊಬ್ಬರಿಗೂ 1/4 ಲೀಟರ್ ಅಥವಾ 1/4 ಲೀಟರ್ ಹಾಲು ದೊರಕಿತು. ಇದನ್ನು ನಮಗೆ ಗಣಿತ ಕ್ರಿಯೆಯಾಗಿ ಬರೀಬೇಕು. ಹೇಗೆ ಬರೀಬಹುದು? ಹೇಗೆ ಬರೆಯುವುದು ನೋಡಿ, 3 ಲೀಟರ್ ಹಾಲನ್ನು 4 ಭಾಗಗಳಾಗಿ ಮಾಡಬೇಕು. ಹೇಗೆ? ಕಳೆದ ಕ್ಲಾಸಲ್ಲಿ ಕಲ್ತಿದ್ದೇವಲ್ವಾ, 3/4 ಭಾಗ ಕಾಣಲಿಕ್ಕೆ ನಮಗೆ ಗೊತ್ತಲ್ವಾ. ಹೇಗೆ ಕಾಣುವಂಥದ್ದು? 3 × 1/4 ಅಲ್ಲವೇ. 3 × 1/4 ಎಷ್ಟಾಯ್ತು ಅವಾಗ? 1/4 ಆಯ್ತಲ್ವಾ ಅಲ್ವಾ. ಹೌದು. ಅಥವಾ ನಮಗೇನು ಮಾಡ್ಬೋದು, 1/4 ಒಂದರ 3 ಮಡಿ ಅಂತಲೂ ಮಾಡ್ಬೋದಲ್ವಾ. 1/4 ಒಂದರ 3 ಮಡಿ. ಆಗ 1/4 × 3 ಎಂಬುದು 1/4 ಅಲ್ಲವೇ. ಅವುಗಳೆರಡು ಸಮಾನ ಅಲ್ವಾ. ಹಾಗಾದರೆ ನಾವೇನು ತಿಳ್ಕೊಳ್ಬೋದು, 3/4 ಒಂದು ಭಾಗವು 1/4 ಒಂದರ 3 ಮಡಿಗೆ ಸಮಾನವಾಗಿದೆ. ಹೇಗೆ? 3/4 ಒಂದು ಭಾಗವು 1/4 ಒಂದರ 3 ಮಡಿಗೆ ಸಮಾನವಾಗಿದೆ. ಸರಿ ಅಲ್ವಾ ಅಲ್ವಾ? ಸರಿ. ಆ ರೀತಿ ಕಂಡುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಿದೆ. ನೋಡಿ, ಇನ್ನೊಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತೇನೆ ನಾನು, ಪಕ್ಕನೆ ಉತ್ತರಿಸಬೇಕು. ಸ್ಪಷ್ಟತೆ, ನಿಖರತೆ ಇವುಗಳೆಲ್ಲವೂ ನಮ್ಮ ಗಣಿತದ ಸಾಮರ್ಥ್ಯಗಳು ಅಲ್ಲವೇ. ವೇಗತೆ, ಅದರ ಜೊತೆಯಲ್ಲಿ ವೇಗದಿಂದ ಉತ್ತರಿಸುವುದು ಕೂಡ ನಮಗೆ ಸಾಧ್ಯ ಆಗಬೇಕು. ಪ್ರಶ್ನೆ ಹೀಗಿದೆ ನೋಡಿ, ಗಮನವಿಟ್ಟು ಕೇಳಿಕೊಳ್ಳಿ. 6 ಮೀಟರ್ ಉದ್ದವಿರುವ ಒಂದು ದಾರವನ್ನು 2 ಸಮಭಾಗಗಳಾಗಿ ಮಾಡಿದರೆ ಪ್ರತಿಯೊಂದು ತುಂಡು ದಾರದ ಉದ್ದವೆಷ್ಟು? ಎಸ್, ಎಷ್ಟು? 6 ಮೀಟರ್ನ 1/2 ಅಲ್ಲವೇ. ಎಷ್ಟು? 3 ಮೀಟರ್. ವೆರಿ ಗುಡ್. ಎಷ್ಟು ಮೀಟರ್? 3 ಮೀಟರ್. ಅದನ್ನು ನಮಗೆ ಗಣಿತ ಕ್ರಿಯೆಯಾಗಿ ಬರೀಬಹುದಾ? ಹೇಗೆ ಗಣಿತ ಕ್ರಿಯೆಯಾಗಿ ಬರೆಯುವಂಥದ್ದು ನೋಡಿ, 6/2 ಭಾಗ ಅಲ್ವಾ. ಆಗ ನಾವು ಆಗ ಮಾಡಿದ ಹಾಗೆ 6 × 2 ಎಷ್ಟು? 6/2 ಭಾಗ. ಎಷ್ಟು? 2/6. ಅದನ್ನು ಸಣ್ಣದು ಮಾಡುವಾಗ ಏನಾಯಿತು? 6/2 ಅಲ್ವಾ. ಎಷ್ಟು? 3 ಮೀಟರ್. ಅರ್ಥವಾಯಿತೇ? ಸರಿ, ಇನ್ನೊಂದು ಲೆಕ್ಕವನ್ನು ನೋಡೋಣ. ಏನಿದು?
ರಿಬ್ಬನ್ ಅಲ್ವಾ, ಅಲ್ವಾ ಕಾಣಿಸೋದಿಲ್ವಾ ರಿಬ್ಬನ್? ನೋಡಿ ಇದರ ಅಳತೆಯನ್ನು ನಿಮಗೆ ಊಹಿಸಿ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅಳತೆಯನ್ನು ಊಹಿಸಿ ಹೇಳಲಿಕ್ಕೆ ಸಾಧ್ಯ ಉಂಟಾ ಎಷ್ಟಾಗಿರ್ಬೋದು ಇದು? ಎರಡು ಉಂಟು ನೋಡಿ, ಎಷ್ಟು? 2 ಮೀಟರ್. ಎಷ್ಟು? ಊಹನೆ ಕೂಡ ನಮ್ಮ ಗಣಿತ ಸಾಮರ್ಥ್ಯದಲ್ಲಿ ಒಂದಾಗಿದೆ. ನೋಡಿ 2 ಮೀಟರ್ನ ಒಂದು ರಿಬ್ಬನ್ ಉಂಟು ನೋಡಿ, 2 ಮೀಟರ್ ಉದ್ದವಿರುವ ಒಂದು ರಿಬ್ಬನನ್ನು 3 ಸಮಾನ ಭಾಗಗಳಾಗಿ ಮಾಡಿದರೆ ಪ್ರತಿಯೊಂದು ತುಂಡಿನ ಉದ್ದವೆಷ್ಟು? 2 ಮೀಟರ್ ಉದ್ದವಿರುವಂಥ ರಿಬ್ಬನನ್ನು ನಾವು ಎಷ್ಟು ಭಾಗ ಮಾಡಬೇಕು? ಸಮಾನವಾದ 3 ಭಾಗ ಮಾಡಬೇಕು. ಹೇಗೆ ಮಾಡುವಂಥದ್ದು ನೋಡಿ, ಸ್ಲೈಡ್ ಕಾಣಿಸ್ತದ ನೋಡಿ, 2 ಮೀಟರ್ ಉದ್ದದ ಒಂದು ರಿಬ್ಬನ್, ಅದನ್ನು ಸರಿ ಅರ್ಧ ಮಾಡ್ತೇನೆ, 1 ಮೀಟರ್ ಅಲ್ವಾ. ಅದರಲ್ಲಿ 1 ಮೀಟರನ್ನು ತೆಗೆದು ಸಮಾನವಾದ 3 ಪಾಲು ಮಾಡ್ಬೋದಲ್ವಾ. 1 ಮೀಟರನ್ನು 3 ಭಾಗಕ್ಕೆ ಹಂಚುತ್ತೇನೆ, ಎಷ್ಟಾಯಿತು? 3 ರಲ್ಲಿ 1 ಭಾಗ ಆಯಿತು. ಪುನಃ ಒಂದು 1 ಮೀಟರ್ ಉಂಟಲ್ವಾ, ಅವುಗಳನ್ನು ಕೂಡ ಅದೇ ರೀತಿಯಲ್ಲಿ 3 ಪಾಲು ಮಾಡುತ್ತೇನೆ. ಒಟ್ಟು ಎಷ್ಟು ಪಾಲುಗಳಾಯ್ತೀಗ? 6 ಪಾಲುಗಳಾಯ್ತಲ್ವಾ. ಆಗ 6 ಪಾಲುಗಳನ್ನು 3ಗೆ ಹಂಚುವಾಗ ಎಷ್ಟಾಯಿತು? 2 ಪಾಲು 2 ಪಾಲು 2 ಪಾಲು ಅಲ್ಲವೇ. ಅಂದರೆ ಹೇಗೆ ಭಿನ್ನರಾಶಿಯಲ್ಲಿ 2 ಮೀಟರ್ ಸಿಕ್ಕಿತು ಪ್ರತಿಯೊಬ್ಬರಿಗೂ ಅಲ್ಲವೇ. ಆಲೋಚನೆ ಮಾಡಿ ಹೇಳುವುದಾದರೆ ಹಾಗೆ. ಇನ್ನು ನಮಗೆ ಗಣಿತ ಕ್ರಿಯೆಯಲ್ಲಿ ಮಾಡಬೇಕು. ಹೇಗೆ ಗಣಿತ ಕ್ರಿಯೆಯಲ್ಲಿ ಮಾಡೋದು? 2ನ್ನು ಎಷ್ಟು ಭಾಗ ಮಾಡಬೇಕು? 3 ಪಾಲು ಮಾಡಬೇಕಲ್ವಾ. ಆಗ 2ರ 1/3 ಕಂಡ್ರೆ ಸಾಲ್ದ? ಹೇಳಿ ನೋಡುವ, 2 × 3/1 ಅಲ್ಲವೇ. 2 × 3/1 ಅಥವಾ 2ರ 1/3 ಎಷ್ಟು? 2ರ 1/3 2 ಅಲ್ವಾ. ಅಥವಾ ತಿರುಗಿಸಿ ಹೇಳ್ಬೋದು, 3ನೇ 1/2 ಎಷ್ಟು? 3ನೇ 1/2 ಎಷ್ಟು? 3ನೇ 2 ಸಮಾನ ಲೋಗಳೆರಡು ಅಲ್ವಾ. ಆಗ 2ರ 1/3 3ನೇ 1/2 ಸಮಾನ ಅಲ್ಲವೇ. ಆಗ ಉತ್ತರ ಎಷ್ಟು? 3ನೇ 2. ಅರ್ಥ ಆಯ್ತಾ? ಇನ್ನೊಂದು ಲೆಕ್ಕವನ್ನು ನೋಡೋಣ. 4 ಮೀಟರ್ ಉದ್ದವಿರುವ ಒಂದು ರಿಬ್ಬನನ್ನು, 4 ಮೀಟರ್ ಉದ್ದವಿರುವ ಒಂದು ರಿಬ್ಬನನ್ನು 3 ಸಮಭಾಗಗಳಾಗಿ ಮಾಡಿದರೆ ಪ್ರತಿಯೊಂದು ತುಂಡಿನ ಉದ್ದ ಎಷ್ಟು? 4 ಮೀಟರ್ ಉದ್ದವಿರುವ ಒಂದು ರಿಬ್ಬನನ್ನು 3 ಸಮಾನ ಭಾಗಗಳಾಗಿ ಮಾಡಿದರೆ ಪ್ರತಿಯೊಂದು ತುಂಡಿನ ಉದ್ದ ಎಷ್ಟು? ಏನು ಮಾಡಬೇಕು? ಅಲ್ಲಿ ಯಾರೋ ಹೇಳಿದ್ರೆ ಏನು, 4 ಮೀಟರ್ನ 3 ಮೂವರಿಗೆ ಸಮಾನವಾಗಿ ಕೊಡುವಾಗ 1 ಮೀಟರ್ಗಿಂತ ಜಾಸ್ತಿ ಸಿಗ್ಬೋದಲ್ವಾ, 4 ಮೀಟರ್ ಇದ್ದ ಕಾರಣ ಅಲ್ವಾ. ಆಗ 4 ಮೀಟರಿಂದ 3ವರೆಗೂ 1 ತುಂಡು ಕೊಡೋದು, 1 ಮೀಟರ್ ಆಯ್ತಲ್ವಾ. ಇನ್ನಲ್ಲಿ ಉಳಿದದೆಷ್ಟು? ಕೇವಲ 1 ಮೀಟರ್ ಅಲ್ವಾ. ಆ 1 ಮೀಟ್ರಲ್ಲಿ ಎಷ್ಟು ಮಂದಿಗೆ ಕೊಡಬೇಕು? 3 ಮಂದಿಗೆ ಕೊಡಬೇಡುವ. 1 ಮೀಟ್ರನ್ನು 3ವರೆಗೆ ಕೊಡುವಾಗ ಹೇಗಾಯಿತು? ಎಷ್ಟು? 3ನೇ 1 ಅಲ್ಲವೇ. ಆಗ ಅದನ್ನು ನಮಗೆ ಕ್ರಿಯೆ ರೂಪದಲ್ಲಿ ಹೇಗೆ ಬರೀಬೋದು? 4ರ 1/3 ಕಂಡ್ರೆ ಸಾಲ್ದ? 4ರ 1/3 4 × 3/1 ಎಷ್ಟಾಯಿತು? 3ನೇ 4 ಆಯ್ತಲ್ವಾ. ಸಣ್ಣದು ಮಾಡಿ ಇನ್ನು ಅದನ್ನು, 1 2ನೇ 1 3ನೇ 1 ಅಲ್ಲವೇ. ಆಗ 3ನೇ 1/4 ಅಲ್ವಾ, 3ನೇ 1/4 ಅಲ್ಲವೇ. 3ನೇ 1/4 ಎಷ್ಟು? 3ನೇ 4. ಸಣ್ಣದು ಮಾಡುವಾಗ 1 3ನೇ 1 ಅರ್ಥ ಆಯ್ತಾ? ಆಗ ಕ್ರಿಯೆ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕು. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಕೋವಿಡ್ ಸಮಯದಲ್ಲಿ ಊರಿನ ಒಂದು ಕುಟುಂಬಶ್ರೀ 5 ಕೆಜಿ ಸಕ್ಕರೆಯನ್ನು 4 ಮನೆಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಂದು ಮನೆಗೂ
ಲಭಿಸುವ ಸಕ್ಕರೆ ಎಷ್ಟು? ಕೋವಿಡ್ ಸಮಯದಲ್ಲಿ ಊರಿನ ಒಂದು ಕುಟುಂಬಶ್ರೀ 5 ಕೆಜಿ ಸಕ್ಕರೆಯನ್ನು 4 ಮನೆಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಂದು ಮನೆಗೂ ಲಭಿಸುವ ಸಕ್ಕರೆ ಎಷ್ಟು? 5 ಕೆಜಿ ಇರುವಂಥದ್ದಲ್ವಾ, ಎಸ್, ಏನೋ 1 ಕೆಜಿಗಿಂತ ಜಾಸ್ತಿ ಸಿಗ್ಬೋದು ಅಂತ ಹೇಳ್ತಾರೆ, ಸರಿ ಅಲ್ವಾ? ಯಾಕೆ 5 ಕೆಜಿ ಇದೆ, 4 ಮನೆಗೆ ಹಂಚಬೇಕಾದ್ದು ಅಲ್ಲವೇ. ಆಗ 5/4 ಭಾಗ ಕಂಡರೆ ಸಾಲದ, 1/4 ಭಾಗ ಕಂಡರೆ ಸಾಲದೆ ಸಾಕು. ಹೇಗೆ ಕಾಣುವಂಥದ್ದು? ಅಥವಾ 1/5 ಮಡಿಯನ್ನು ಕಂಡರೂ ಸಾಕು ಅಲ್ಲವೇ. ನೋಡೋಣ ಕ್ರಿಯೆ ರೂಪಕ ಹೇಗೆ ಬರಿಬೋದು. 5 ಕೆಜಿಯ 1/4, 5 ಕೆಜಿಯ 1/4 ಹೇಗೆ ಬರೆಯುವುದು? 5 × 1 ಎಷ್ಟು ಸಿಕ್ಕಿತೋ? 4/5 ಸಿಕ್ಕಿತು. ಇನ್ನದನ್ನು ಸಣ್ಣದು ಮಾಡ್ಬೋದಲ್ವೋ? ಹಾ, 1/4, 1/4 ಅಥವಾ 5/4 5/4 ಎಂಬುದು 4/1/5 ಮಡಿಗೆ ಸಮಾನ ಅಲ್ವಾ? ಆಗ 4/1/5 ಮಡಿ 4/5 ಸಮ 1/4. ಅದೇ ರೀತಿ 5/4 ಎಷ್ಟು? 5/4 4/5 1/4. ಅರ್ಥ ಆಯ್ತೇ? ಇನ್ನು ನಾನು ಕೆಲವು ಲೆಕ್ಕಗಳನ್ನು ಸ್ಕ್ರೀನಲ್ಲಿ ಹಾಕ್ತಾ ಇದ್ದೇನೆ, ಅವುಗಳನ್ನು ನೀವು ಪಕ್ಕನೆ ಹೇಳಲಿಕ್ಕೆ ಶ್ರಮ ವಹಿಸಬೇಕು. ಹೇಳ್ತೀರಾ ತಾನೇ? ಸರಿ, ಒಂದನೇದು ನೋಡಿ, 4/1/5 ಮಡಿ ಎಷ್ಟು? ಎಸ್, ಎಷ್ಟು? 4/5. ಎರಡನೇದು ನೋಡ, 3/2/4 ಮಡಿ ಎಸ್, ಎಷ್ಟು? 3/8. ನೆಕ್ಸ್ಟ್, 6/1/2 ಮಡಿ ಎಷ್ಟು? ಎಸ್, 6/2 ಅಲ್ಲವೇ. ಸರಿ, ನೀವೆಲ್ಲ ಕಲಿತಿದ್ದೀರ ಅಲ್ವಾ, ಪಕ್ಕನೆ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಇನ್ನೊಂದು ಹೇಳ್ತೇನೆ ನೋಡಿ, 9/2/3 ಮಡಿ ಎಷ್ಟು? 9/2/3 ಮಡಿ ಎಷ್ಟು? ಎಷ್ಟು? ಹಾಂ, ಎಸ್, ಎಷ್ಟು? 9/6 ಸರಿ ಅಲ್ವಾ? ಹಾಂ, 9/2 × 3 ಸಮ ಎಷ್ಟು? 9/6. ಇನ್ನೊಂದು ಕೇಳಲ, 3/2/4 ಮಡಿ ಹಾಂ, ಎಷ್ಟು? 3/2/4 ಮಡಿ 3/8 ಅಲ್ವಾ. ಇನ್ನು ಭಾಗವು ಮಡಿ ಇರುವ ಲೆಕ್ಕಗಳನ್ನು ಕೊಡ್ತಾ ಇದ್ದೇನೆ ನೋಡಿ. 6/3/2 ಭಾಗ ಎಷ್ಟು? 6/3/2 ಭಾಗ ಎಷ್ಟು? ಎಸ್, ಎಷ್ಟು? 4. ಹೇಗೆ ಸಿಕ್ಕಿದ್ದು ನೋಡಿ, 6 × 3/2 ಎಷ್ಟಾಯಿತು? ಹಾ, 3/12 ಸಿಕ್ಕಿದ್ದಲ್ವಾ. ಇನ್ನದನ್ನು ಸಣ್ಣದು ಮಾಡಿ, 12/3 ಎಷ್ಟು? 4 ಅಲ್ಲವೇ. ಇನ್ನೊಂದು ಕೊಡ್ಲಾ, 15/1/9 ಮಡಿ ಎಷ್ಟು? 15/1/9 ಮಡಿ ಎಷ್ಟು? ಸಿಕ್ಕಿತ ಉತ್ತರ? ಹಾ, ಎಷ್ಟು? 15/9. ಹೇಗೆ ಸಿಕ್ಕಿದ್ದು? 15/1 × 9 15/9 ಸರಿ ಅಲ್ವಾ? ಇನ್ನೊಂದು, 10/3/1 ಭಾಗ ಎಷ್ಟು? 10/3/1 ಭಾಗ ಎಷ್ಟು? ಹಾ, ಎಷ್ಟು? 3/3/1 ಹೇಗೆ ಸಿಕ್ಕಿದ್ದು? 10/3/1 ಎಷ್ಟಾಯಿತು? 3/10 ಆಯ್ತಲ್ವಾ. ಸಣ್ಣದು ಮಾಡಿ, 3/3/1 ಎಸ್, ವೆರಿ ಗುಡ್. ಇನ್ನು ನಾನು ಕೆಲವು ಲೆಕ್ಕಗಳನ್ನು ಕೊಡ್ತಾ ಇದ್ದೇನೆ, ಅವುಗಳನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ನಿಮ್ಮ ಚಟುವಟಿಕೆಯನ್ನು ಮಾಡಿ ಅದರ ಬಳಿಕ
ನಿಮ್ಮ ಗಣಿತ ಅಧ್ಯಾಪಕರಿಗೆ ಅದನ್ನು ಕಳುಹಿಸಿ ಕೊಡಬೇಕು. ಬರ್ಕೊಳ್ತೀರಾ? ಸರಿ, ಒಂದನೇ ಲೆಕ್ಕ, ಐದರ ಐದನೇ ಎರಡು ಭಾಗ ಎಷ್ಟು? ಎರಡನೆಯದು, ಹದಿಮೂರರ ಐದನೇ ಒಂದು ಭಾಗ ಎಷ್ಟು? ಮೂರನೆಯದು, ಐದನೇ ನಾಲ್ಕರ ಮೂರು ಮಡಿ ಎಷ್ಟು? ನಾಲ್ಕನೆಯದು, ಐದನೇ ನಾಲ್ಕರ ಆರು ಮಡಿ ಎಷ್ಟು? ಐದನೆಯದು, ಇಪ್ಪತ್ತ ಎರಡರ ಎಂಟನೇ ಮೂರು ಭಾಗ ಎಷ್ಟು? ಆರನೆಯದು, ಏಳನೇ ಮೂರರ ಐದು ಮಡಿ ಎಷ್ಟು? ಏಳನೆಯದು, ಹನ್ನೊಂದನೇ ಐದರ ಏಳು ಮಡಿ ಎಷ್ಟು? ಎಂಟನೆಯದು, ಒಂಬತ್ತರ ಐದನೇ ಎರಡು ಭಾಗ ಎಷ್ಟು? ಒಂಬತ್ತನೆಯದು, ಐದರ ಮೂರನೇ ಎರಡು ಭಾಗ ಎಷ್ಟು? ಹತ್ತನೆಯದು, ಐದರ ನಾಲ್ಕನೇ ಒಂದು ಭಾಗ ಎಷ್ಟು? ನಿಮ್ಮ ಪಾಠ ಪುಸ್ತಕದ ಮೂವತ್ತರೇ ಪುಟದಲ್ಲಿ ನೀಡಿರುವ ಅನೇಕ ಚಟುವಟಿಕೆಗಳು ಇವೆ ನೋಡಿ. ಅದರಲ್ಲಿ ಒಂದನೆಯ ಚಟುವಟಿಕೆ, ಒಂಬತ್ತು ಲೀಟರ್ ಹಾಲನ್ನು ನಾಲ್ಕು ಮಕ್ಕಳಿಗೆ ಸಮಾನವಾಗಿ ಹಂಚಲಾಯಿತು. ಒಂದು ಮಗುವಿಗೆ ಎಷ್ಟು ಲೀಟರ್ ಹಾಲು ಲಭಿಸಿತು? ಹೇಗೆ ಲೆಕ್ಕ ಹಾಕುವಂಥದ್ದು? ಒಂಬತ್ತು ಲೀಟರ್ನ ನಾಲ್ಕು ಪಾಲು ಮಾಡಿರೋದಲ್ವ, ಆಗ ಒಂಬತ್ತು ಒಂಬತ್ತರ ನಾಲ್ಕನೇ ಒಂದು ಭಾಗವನ್ನು ಕಂಡ್ರೆ ಸಾಲ್ದ? ಹೇಗೆ ಕಾಣುವಂಥದ್ದು? ಆ ಒಂಬತ್ತರ ನಾಲ್ಕನೇ ಒಂದು ಭಾಗ ಎಷ್ಟು? ಒಂಬತ್ತು ಗುಣಿಸು ನಾಲ್ಕನೇ ಒಂದು ಎಷ್ಟಾಯಿತು? ನಾಲ್ಕನೇ ಒಂಬತ್ತು. ಸಣ್ಣದು ಮಾಡಿ, ಆ ಎರಡು ನಾಲ್ಕನೇ ಒಂದು. ಅರ್ಥ ಆಯ್ತೆ? ಇನ್ನು ಅದರಲ್ಲಿ ಎರಡನೇ ಪ್ರಶ್ನೆ ಕೇಳಿದ್ದಾರೆ ನೋಡಿ, ಮೂರು ಮಂದಿಗೆ ಸಮಾನವಾಗಿ ಹಂಚುವುದಾದರೆ? ಮೂರು ಮಂದಿಗೆ ಅಲ್ವ, ಆಗ ಒಂಬತ್ತರ ಮೂರನೇ ಒಂದು ಭಾಗವನ್ನು ಕಂಡ್ರೆ ಸಾಲ್ದ? ಒಂಬತ್ತರ ಮೂರನೇ ಒಂದು ಭಾಗವನ್ನು ಕಾಣಬೇಕು. ಹೇಗೆ ಕಾಣುವಂಥದ್ದು? ಆ ಒಂಬತ್ತು ಗುಣಿಸು ಮೂರನೇ ಒಂದು ಎಷ್ಟಾಯಿತು? ಮೂರನೇ ಒಂಬತ್ತು. ಎಷ್ಟು ಲೀಟರ್? ಮೂರು ಲೀಟರ್. ಒಂಬತ್ತು ಭಾಗಿಸು ಮೂರು, ಮೂರಲ್ಲವೇ, ಆಗ ಮೂರು ಲೀಟರ್. ಅರ್ಥ ಆಯ್ತೆ? ಸರಿ, ಇಂತಹ ಅನೇಕ ಚಟುವಟಿಕೆಗಳು ನಿಮ್ಮ ಗಣಿತ ಪಾಠಪುಸ್ತಕಗಳಲ್ಲಿ ಇವೆ. ಅವುಗಳನ್ನು ನೀವು ಸ್ವತಃ ಮಾಡಿ ನಿಮ್ಮ ಗಣಿತ ಅಧ್ಯಾಪಕರಿಗೆ ಕಳುಹಿಸಿಕೊಡುವಲ್ಲಿ ಮರೆಯದಿರಿ. ನಾವಿವತ್ತು ಏನನ್ನು ಕಲಿತೆವು? ಒಂದು ಸಂಖ್ಯೆಯ ನಿರ್ದಿಷ್ಟ ಭಾಗವನ್ನು ಮಡಿಯನ್ನು ಗುಣಾಕಾರವಾಗಿ ಬರೆದ ಕ್ರಿಯೆಯನ್ನು ಕಲಿತಿದ್ದೇವೆ ಅಲ್ಲವೇ? ಅದೆಷ್ಟೋ ಚಟುವಟಿಕೆಗಳನ್ನು ನಿಮ್ಮ ಮನೆ ಕೆಲಸವಾಗಿ ನೀಡಿದ್ದೇನೆ. ನೀವೆಲ್ಲವನ್ನು ಕೂಡ ಚಟುವಟಿಕೆಯನ್ನು ಮಾಡುವುದರಲ್ಲಿ ತಲ್ಲೀನರಾಗಿರ್ತೀರಾ ತಾನೇ? ಉತ್ತಮ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ ಕೊಡಿ. ಇಂದಿನ ತರಗತಿ ಎಲ್ಲರಿಗೂ ಇಷ್ಟವಾಯ್ತಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ನಮಗೆ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ತಿಳಿಯೋಣ. ಎಲ್ಲರಿಗೂ ಧನ್ಯವಾದಗಳು.